ಸರಳತೆಯೇ ಜೀವನದ ಧ್ಯೇಯ ಎಂಬುದಕ್ಕೆ ಅದ್ಭುತ ಮಾದರಿಯಾಗಿ ನಿಲ್ಲುವವರು ಸುಧಾಮೂರ್ತಿಯವರು. ಜ್ಞಾನದ ಹಿಂದೆ ಓಡುವವನಿಗೆ ಯಶಸ್ಸು ತಾನಾಗಿಯೇ ದೊರೆಯುತ್ತದೆ ಎಂಬುದನ್ನು ಅರಿತು ಜೀವನದಲ್ಲಿ ಶ್ರದ್ಧೆ ಶಿಸ್ತು ರೂಢಿಸಿಕೊಂಡು ಮುನ್ನಡೆಯುವಂತಹ ವ್ಯಕ್ತಿಗಳ ಸಾಲನ್ನು ನೋಡುವುದಾದರೆ ಮೊದಲು ನೆನಪಿಗೆ ಬರುವುದು ಸುಧಾಮೂರ್ತಿ. ಪರಿಶ್ರಮಕ್ಕೆ ಸರಿಯಾದ ವ್ಯಕ್ತಿ, ಕೋಟಿಗಟ್ಟಲೆ ಆಸ್ತಿ, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಕಂಪನಿ, ಪ್ರಪಂಚದಾದ್ಯಂತ ಬ್ರಾಂಚ್ಗಳು ಎಲ್ಲ ಇದ್ದರೂ ಎಷ್ಟು ಸರಳತೆ ಎಂದರೆ ಮುಡಿಗೆ ಮಲ್ಲಿಗೆಯ ಹೊರತು ಮತ್ತಾವುದೇ ಆಭರಣವಿಲ್ಲ. ಕನ್ನಡ ಮತ್ತು ಇಂಗ್ಲಿಷ್ ಬರಹಗಾರ್ತಿ ಸುಧಾಮೂರ್ತಿ ತಮ್ಮ ವೃತ್ತಿಪರ ವೃತ್ತಿಯನ್ನು ಕಂಪ್ಯೂಟರ್ ವಿಜ್ಞಾನಿ ಮತ್ತು ಎಂಜಿನಿಯರ್ ಆಗಿ ಆರಂಭಿಸಿದರು. ಇವರು ಧಾರವಾಡ ಜಿಲ್ಲೆಯ ಶಿಗಂ ಎಂಬಲ್ಲಿ 1950 ಆಗಸ್ಟ್ 15 ಕುಲಕರ್ಣಿ ಮನೆತನದಲ್ಲಿ ಜನಿಸಿದರು. ಸುಧಾ ಕುಲಕರ್ಣಿಯವರ ತಂದೆ ರಾಮಚಂದ್ರ ಕುಲಕರ್ಣಿ. ಅವರು ಹುಬ್ಬಳ್ಳಿಯ ಕೆಎಂ ಕಾಲೇಜಿನ ಸ್ತ್ರೀ ರೋಗ ತಜ್ಞರು ಪ್ರಾಧ್ಯಾಪಕರಾಗಿದ್ದರು. ತಾಯಿ ವಿಮಲ ಕುಲಕರ್ಣಿ ದಂಪತಿಗಳಿಗೆ 4 ಮಕ್ಕಳು. ಅವರು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಎಂಇ ಪದವಿ ಗಳಿಸಿದರು. ಚಿನ್ನದ ಪದಕ ಗಳಿಸಿದ ಏಕೈಕ ಮಹಿಳಾ ವಿದ್ಯಾರ್ಥಿನಿ. ಹೆಣ್ಣೆಂದರೆ ಕೇವಲ ಮನೆಗೆ ಸೀಮಿತವಾಗಿದ್ದ ಕಾಲದಲ್ಲೇ ಸುಧಾ ಕುಲಕರ್ಣಿಯವರು ಹೆಣ್ಣಿಗೆ ಸಮಾನ ಹಕ್ಕಿದೆ, ಅವಳು ಕೂಡ ಹೊರಗಡೆ ದುಡಿಯಬಲ್ಲಳು ಎಂದು ತೋರಿಸಿಕೊಡುತ್ತಾರೆ. ಸುಧಾಮೂರ್ತಿ ಅವರು ಟೆಲ್ಕೋದ ಪುಣೆ, ಮುಂಬೈ ಹಾಗೂ ಜಮ್ಶೆಡ್ಪುರ ಶಾಖೆಗಳಲ್ಲಿ ಡೆವಲಪ್ಮೆಂಟ್ ಇಂಜಿನಿಯರ್ ಆಗಿ ದುಡಿದಿದ್ದಾರೆ. ಟೆಲ್ಕೋಗೆ ಪ್ರವೇಶ ಪಡೆದ ಪ್ರಥಮ ಮಹಿಳಾ ಇಂಜಿನಿಯರ್ ಎನ್ನುವ ಹೆಗ್ಗಳಿಕೆ ಇವರಿಗೆ ಸೇರುತ್ತದೆ. ನಾರಾಯಣ ಮೂರ್ತಿಯವರನ್ನು ಪ್ರೇಮಿಸಿ ವಿವಾಹವಾಗಿರುತ್ತಾರೆ. 1996 ಶ್ರೀ ನಾರಾಯಣ ಮೂರ್ತಿಯವರ ಜೊತೆಗೂಡಿ ಇನ್ಫೋಸಿಸ್ ಫೌಂಡೇಶನ್ ಆರಂಭಿಸಿದರು. ಫೌಂಡೇಶನ್ ಮೂಲಕ ಗ್ರಂಥಾಲಯಗಳು, ಶಾಲೆಯಲ್ಲಿನ ಕಲಿಕೆಯ ವ್ಯವಸ್ಥೆಗಳು, ನೈಸರ್ಗಿಕ ಸ್ವಚ್ಛತೆಯ ಸೌಲಭ್ಯಗಳು ಹೀಗೆ ಸಮಾಜ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಸಾಹಿತ್ಯ ಸುಧಾಮೂರ್ತಿಯವರು ಹಲವು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಕೆಲವು ಕೃತಿಗಳು ಕನ್ನಡ ಪತ್ರಿಕೆಗಳಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗಿವೆ. ಪ್ರತಿಯೊಬ್ಬ ಗಂಡಿನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಎಂಬುದು ಮೂರ್ತಿ ದಂಪತಿಗಳನ್ನ ನೋಡಿ ಹೇಳಿರಬೇಕು ಎಂದು ಅನಿಸುತ್ತದೆ. ಸಮಾಜದ ಏಳಿಗೆಗಾಗಿ ಸರಳವಾಗಿ ಬಾಳುತ್ತಿರುವ ಇವರು ಎಲ್ಲರಿಗೂ ಆದರ್ಶ ವ್ಯಕ್ತಿತ್ವವಾಗಿದೆ. ಎಲ್ರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಧರ್ಮ. ಈಗ ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನೆಲ್ ಓಪನ್ ಆಗಿದೆ. ಇದರಲ್ಲಿ ಒಳ್ಳೆ ಒಳ್ಳೆ ನ್ಯೂಸ್ಗಳು ಬರುತ್ತೆ. ನಮ್ಮ ಸಿನಿಮಾ ಬಗ್ಗೆ ಆಗಲಿ, ಕಿರುತೆರೆ ಬಗ್ಗೆ ಆಗಲಿ, ಎಲ್ಲದ್ರ ಬಗ್ಗೆನೂ ಭಾಳ ಚೆನ್ನಾಗಿ ನಾನು ನೋಡ್ತಾ ಇದ್ದೀನಿ, ನ್ಯೂಸ್ ಬರ್ತಿದ್ದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.